ನಮಸ್ಕಾರ ರೈತ ಬಂಧುವರೇ, ನಾ ಶ್ರವಣ್ ಕುಮಾರ್ ರೀ. ಇದು ವಿಡಿಯೋ ಮಾಡೋದ ಉದ್ದೇಶ ಅಂದ್ರೆ, ಇಲ್ಲಿ ನಮ್ಮ ಹೊಲಕ್ಕೆ ಏನೈತಲ್ರಿ, ನಾವು ಕುಣಿಗಾಬನ್ನು ಕಾನ್ಸೆಪ್ಟ್ ಏನು ಇಂಟ್ರೊಡ್ಯೂಸ್ ಮಾಡಿದ್ರಲ್ರಿ, ನಿಮ್ಗೆ ವಿಡಿಯೋ ಬಿಡ್ತಿದ್ವಿ. ಆ ವಿಡಿಯೋನೆಲ್ಲ ನೋಡ್ಕೇಸಿ ನಮ್ಮ ತುರ್ನೂರು ಗ್ರಾಮದವ್ರು ರೈತ ಬಂಧುವರು ಬಂದಾರ್ರಿ, ಇಲ್ಲಿ ಪ್ರಮುಖ ವ್ಯಕ್ತಿಗಳ್ರಿ. ಅವ್ರು ರೈತಕಿ ಒಳಗೆ ಹೆಸರು ಭಾಳ ಮಾಡ್ಯಾರ್ರಿ. ಅಂಥವ್ರು ನಮ್ಮ ಹೊಲಕ್ಕೆ ಬಂದು ನಮಗೆ ನೋಡಾಕತ್ತಾರ, ನಮ್ಮ ಬಗ್ಗೆ ಅದ್ರ ಬಗ್ಗೆ ಕೇಳಾಕತ್ತಾರ, ನಮ್ಗೆ ಭಾಳ ಖುಷಿ ವಿಷಯ ರೀ, ಹೆಮ್ಮೆ ವಿಷಯ ರೀ. ಅವ್ರು ಬಂದ್ರೆ ಅವ್ರ ಹೆಸರು ಹೇಳ್ಕೋತಾರ ನೋಡ್ರಿ. ನನ್ನ ಹೆಸರು ವಿಠಲ ಚಿಲ್ಲಿಂಗಪ್ಪ ಗುರ್ಚಿ ಅಂತೇಳಿ, ಊರು ತುರ್ನೂರ್ರಿ, ತಾಲೂಕು ರಾಮದುರ್ಗ, ಜಿಲ್ಲಾ ಬೆಳಗಾವ್ ಸರ. ನನ್ನ ಹೆಸರು ಅಖಂಡಪ್ಪ ಒಡೆಯರ್ ರೀ, ತುರ್ನೂರು ಗ್ರಾಮದವ್ರ ರೀ. ಕಬ್ಬು ಮಾತ್ರ ಒಳ್ಳೆಯ ಚೆನ್ನಾಗಿ ಬೆಳೆಸ್ಯಾರ ರೀ, ಕಬ್ಬು ಅಗದಿ ಉತ್ತಮ ಕಬ್ಬು ಆಗತಿ. ಹನುಮಂತ ಜೋಗಿರಿ ಸರ, ಹನುಮಂತ ಜೋಗಿ. ಅದಕ್ಕೆ ನಾವು ಇಲ್ಲಿ ಬಂದ ಸಲಹೆ ತೊಗೊಳತ್ತಿದ್ವಿ ಸರ, ಅದಕ್ಕೆ ಕಬ್ಬಿಗೆ ಏನೇನು ಹಾಕ್ಯಾರ ಏನೇನು ಇಲ್ಲ ಅಂತೇಳಿ ಸಲಹೆ ತೊಗೊಳತ್ತಿದ್ವಿ ರೀ. ಅದಕ್ಕೆ ಅವ್ರು ಹೇಳಾಕತ್ತಿದ್ರು ರೀ, ಕಬ್ಬು ಮಾತ್ರ ಭಾರಿ ಬರತ್ತಿದ್ರಿ. ನಾವು ರಗಡ್ ಬೆಳೆಸ್ತೀವಿ ರೀ, ಹೀಗೆ ನಾವು ಬೆಳೆಸಿಲ್ಲ. ಇದು ಕುಣಿಯಿಂದ ಕುಣಿ 7 ಫೂಟ್ ಐತೆ ಸರ, ಕುಣಿಯಿಂದ ಕುಣಿ 5 ಫೂಟ್ 8 ಫೂಟ್ ರೀ. ಕಬ್ಬು ಮಾತ್ರ ಭಾರಿ ಬೆಳೆತ್ತೆ. ಒಂದು ಕುಣಿ ಎಷ್ಟು ಕಬ್ಬು ಕೊಡ್ತಾವೆ ಸರ್? ಈಗ ನಾವು ಒಂದು ಕುಣಿಗೆ ರೀ 12 ಬೀಜ ಇಟ್ಟಿದ್ದೀವಿ ರೀ, ಒಂದು ಕಣ್ಣಿನವರು 12 ಬೀಜ ಇಟ್ಟರು ರೀ. ಈಗ ನೋಡ್ರಿ, ಇಲ್ಲಿ ಬಂದಾಗ ನಿಮ್ಗೆ ಹೆಣ್ಣಿ ತೋರಿಸ್ತೀನಿ ರೀ. ನಾ ಹೇಳೋದು ಬೇಡ್ರಿ, ಇಲ್ಲಿ ಕಬ್ಬು ಹೆಣ್ಣಿಸ್ಕೋತೀನಿ ನೋಡ್ರಿ. ಎಷ್ಟು ಗಣಿಕೆ ಐತ್ರಿ ಸರ್ ಕಬ್ಬು? ಇದು ಪೈಲ್ ಕಬ್ಬು ಹೆಣ್ಣಿಸಿ ತೋರಿಸ್ತೀನಿ ರೀ ನಿಮ್ಗೆ. 12 ಬೀಜಕ್ಕೆ ಎಷ್ಟು ಕಬ್ಬನ್ನು ತೋರಿಸ್ತೀನಿ ನೋಡ್ರಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 38 ಕಬ್ಬು ಬಂದ ನೋಡ್ರಿ. ಇದ್ರ ಮುಂದೆ ಮರಿ ಆಟದ ಸರ್? ಮರಿ ನೋಡ್ರಿ, ಅವನು ಹೆಣ್ಣು ತೋರಿಸ್ತೀನಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 ಮರಿ ಬಂದ ನೋಡಿ. ಟೋಟಲ್ ಒಂದು ಕುಣಿಗೆ 22 ಮರಿ, 38 ಕಬ್ಬು. 38 ಕಬ್ಬು ಬಂದ. ಪ್ರತಿಯೊಂದು ಕುಣಿಗೆ ಇಷ್ಟು ಕಬ್ಬು ಅದ ಅಂತ ಸರ್? ಇದು ಎವರೇಜ್ ರೀ, ಇಷ್ಟು ಅದ ಅಂತ ಹೇಳಂಗಿಲ್ಲ ರೀ. 25 ಅಂತ ಎವರೇಜ್ ಅದ ರೀ. 25 30 35 40 ಹಿಂಗೆ ಬಂದಾವ ರೀ. ಈಗ ನೋಡ್ರಿ, ಎಂಟು ತಿಂಗಳ ಕಬ್ಬು ಐತ್ರಿ. ಎಂಟು ತಿಂಗಳ ಕಬ್ಬು ಐತ್ರಿ. ನಾವ ಇಲ್ಲಿ ಮಟ್ಟ ಏನೈತಲ್ರಿ, ಡ್ರಿಪ್ಪಿನ ನೀರ್ ಹಾಕ್ತಿದ್ರಿ. ಕಬ್ಬು ಚೆನ್ನಾಗಿ ಚಲೋ ಆಗೈತ್ರಿ. ಈಗ ಡ್ರಿಪ್ಪಿನ ನೀರ ಈಗ ಶಾರ್ಟೇಜ್ ಆಗತೈತ್ರಿ. ಶಾರ್ಟೇಜ್ ಆಗೋದ್ರೆ ಹೊಗೆ ನೀರ್ ಹಾಕತ್ತೀವ್ರಿ, ಅದ್ರ ಜೊತೆ ಜೀವಾಮೃತನ ಹಾಕ್ತೀವಿ. ಈಗ ನೋಡ್ರಿ, ಒಂದು ಕಬ್ಬು ಗಣಿಕೆ ಹೆಸರನ್ನು ಹಿಡಿಸಿ ತೋರಿಸಿ ನೋಡ್ರಿ. 1 2 3 4 5 6 7 8 9 10 11 12 13 14 15 16 17 18 19 20 ಇಪ್ಪತ್ತು ಕಬ್ಬು, 20 ಗಣಿಕೆ ಅದಾರ ನಿಮ್ಗೆ. 8 ತಿಂಗಳ ಕಬ್ಬು 20 ಗಣಿಕೆ ಐತಿ. 20 ಗಣಿಕೆ ಐತ್ರಿ. ಈಗ ಏನಿಲ್ಲ ಅಂದ್ರು ನಿಮ್ಗೆ ಅಂದಾಜು ರೀ, ಇದು ಒಂದು ಕಬ್ಬು 3 ಕೆಜಿ ಬಂದ್ರು ರೀ ಅಂದ್ರೆ ನಮ್ಮ 1300 ಕುಣಿ ಅಂತ ಹೇಳಿ ನಿಮ್ಗೆ. 1300 ಕುಣಿಗೆ ನಾವು ಮನೆ ಸರ್ವೆ ಮಾಡಿವ್ರಿ. 1300 ಕುಣಿ 36 ಕಬ್ಬು ಬಂದಾರ ನಮ್ಮ. 36 ಕಬ್ಬು, ಒಂದು ಕಬ್ಬು ರೀ 3 ಕೆಜಿ ಹಿಡಿದ್ರು 100 ಟನ್ ಆರಾಮ್ ಬರ್ತೈತ್ರಿ. 100 ಟನ್ ಬರ್ತದೆ, ಬೆಳ್ಕೋಬಹುದು ನೀವು. ಗುಂಪ ಮನಗಂಡ ನೋಡ್ರಿ, ಅಲ್ಲಿ ಅಲ್ಲಿ ತೆಗ್ಬಿಡ್ರಿ. ಅದ ನೋಡ್ರಿ ಅಲ್ಲಿ ಹೆಂಗ್ ನೋಡ್ರಿ. ನಿಮ್ಗೆ ಹಾಸ್ಕೋದಲ್ರಿ, ಒಬ್ಬರು ಇಬ್ಬರಿಗೆ ಹಾಸ್ಕೋದಲ್ರಿ. ಏನೋ ನಮ್ಗಂತೂ ಚಲೋ ಅನ್ಸೈತ್ರಿ. ಏನ ನಾವು ಈ ವಿಡಿಯೋ ಮಾಡಕ್ ಕಾರಣ ರೀ, ಕಬ್ಬು ಬೆಳಸಕ್ ಕಾರಣ ಅಂದ್ರಿ, ಎತ್ತರು ಬಹಳ ನೋಡ್ರಿ. ಇಲ್ಲಿ ನೋಡ್ರಿ, ಇವ್ರ ಸಕರಿ ಅಂತಾರ್ರಿ, ಕೆಳಗ್ 1.5 ಫೂಟ್ ಐತ್ರಿ. ಇಲ್ಲಿ ಹೈಟ್ ಮಾಡೋರು ಎತ್ತರು ಬೈಕ್ ಸ್ವಲ್ಪ ಮುಂದೆ ತೋರಿಸ್ತಾರಲ್ಲ, ಬರ್ರಿ ಇಲ್ಲಿ ಬರ್ಲ ಬರ್ರಿ. ಏನ್ರಿ ಜೀವಾಮೃತ ಅಂದ್ರೆ ಮೇನ್ ರೀ, ಏನ್ ಜೀವಾಮೃತ ಮಾತ್ರ ಮರಿಬಾರ್ದ್ರಿ. ಯಾಕಂದ್ರೆ ಜೀವಾಮೃತ ಅಂದ್ರೆ ಏನ್ ಹೇಳ್ರಿ, 2 ಕೆಜಿ ಬೆಲ್ಲ ರೀ, 2 ಕೆಜಿ ಕಡ್ಲಿ ಹಿಟ್ಟು, ಹೊಳ್ಳಿ ವಾಪಸ್ ಅದಕ್ಕ ಜವಾರಿ ಆಕಳ ಸಗಣಿ ವಾಪಸ್ ಅದ್ರ ಗೋಮಂತ್ರಿ. ಏನ್ ಒಂದ್ ಡ್ರಮ್ನಾಗ ರೀ ಹಾಕಿ 8 ದಿವಸ ಇಡಬೇಕ್ರಿ. 8 ದಿವಸ ಇಟ್ರ 8 ದಿವಸ ಆತು, 10 ದಿವಸ ಆತ್ರಿ ಅದ್ರೊಳಗ ಹಾಕಬೇಕ್ರಿ. ಅದ್ರೊಳಗ ಹಾಕೋದ್ರಿ ಹೊಗೆ ನೀರ್ ಹಾಸೋದ್ರಿ. ಪ್ರತಿಯೊಂದು ಕಬ್ಬು ನೋಡ್ರಿ, ಇದ್ರ 3-4 ಗುಂಪು ಐತ್ರಿ ಒಂದ ಇದ್ರ ಕುಣಿಯಾಗ. ಪ್ರತಿಯೊಂದು ಕಬ್ಬನು ಈ ತರ ಐತಲ್ಲ ಸರ್? ಹಿಂಗ ನೋಡ್ರಿ, ಅಲ್ಲ ನೋಡ್ರಿ ಕಬ್ಬು ಹೆಂಗೈತಿ, ಹೈಟ್ ಆತ್ರಿ, ದಪ್ಪ ಆತು. ಈಗ ನೀರು ಹೊಗೆ ನೀರು ಬರ್ತದೆ, ಹೊಗೆ ನೀರು ಮೊದಲು ಟ್ರಿಪ್ ಮಾಡಿರ.
ಹದಿನೆಂಟು ಇಪ್ಪತ್ತು ಗಣಿಕೆ ಐತೆ ಸರ್ ಎಂಟು ತಿಂಗಳು ಕಬ್ಬರಿ ಅಲ್ಲ ಹಾ ಎಂಟು ತಿಂಗಳು ಕಬ್ಬರಿ ಇನ್ನೂ ನಾಲ್ಕು ತಿಂಗಳು ಐತೆ ಸರ್ ಅದು ಇನ್ನೂ ನಾಲ್ಕು ತಿಂಗಳು ಬೆಳೆ ನಾಲ್ಕು ತಿಂಗಳು ಬೆಳವಣಿಗೆ ಐತ್ರಿ ನಾಲ್ಕು ತಿಂಗಳು ಆದ್ಮೇಲೆ ಫ್ಯಾಕ್ಟ್ರಿ ಹೋಗ್ತದ್ರಿ ಆ ಥರ ಅನುಕೂಲ ಆಕೈತ್ರಿ ಇದನ್ನು ಮಾಡ್ಕೊಳ್ಳೋದ್ರಿಂದ ಏನಿಲ್ಲ ಅಂದ್ರೆ ನೀವು ಎಕರೆದಾಗ ನೂರು ಟನ್ ಬೆಳಿಬೇಕಂದ್ರೆ ಮತ್ತೆ ಈ ತರ ಮಾಡ್ಕೋಬಹುದು ಇಪ್ಪ ಕುನಿ ತೆಗೆದ ಹಚ್ಚಿರಿ ಸರ್ ಕುನಿ ಬರ್ರಿ ಒಂದು ಕುನಿ ಎಷ್ಟು ಕಣ್ಣು ಇಟ್ಟಿದ್ರಿ ಸರ್ ನಾವು ಹನ್ನೆರಡು ಇಟ್ಟಿದ್ದೀವಿ ಹನ್ನೆರಡರಿಂದ ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು ನಲವತ್ತು ಹಿಂಗೆ ಬಂದವ್ರಿ ನಲವತ್ತು ಕಬ್ಬರಿ ಇಪ್ಪತ್ತೈದು ಮರಿ ಅದ್ರಿ ಹಿಂಗೆ ಇದನ್ನ ನೋಡಿದ್ರೆ